ನಮಸ್ಕಾರ ಎಸ್ ಎಲ್ ಫುಡ್ ಪಾಯಿಂಟ್ಗೆ ಸ್ವಾಗತ ಇವತ್ತು ನಾನು ಸಬ್ಬಕ್ಕಿ ಆಲೂಗಡ್ಡೆ ಸಂಡಿಗೆನ ಮಾಡ್ತಾ ಇದ್ದೀನಿ ಇದು ಮಾಡೋಕ್ಕೆ ತುಂಬ ಈಸಿ ಆಗಿರುತ್ತೆ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಕಪ್ ಆಗುವಷ್ಟು ಸಬ್ಬಕ್ಕಿನ ನಾನು ಇಡ್ತಾ ಇದ್ದೀನಿ ಇದು ಇನ್ ಕೇಸ್ ನೀವೇನಾದರೂ ನಾಳೆ ಬೆಳಗ್ಗೆ ಮಾಡ್ತೀನಿ ಅಂದರೆ ರಾತ್ರಿ ಇದನ್ನು ನೆನೆ ಇಟ್ಕೊಳ್ಳಿ ಈಗ ನೋಡಿ ಇದನ್ನು ಸಬ್ಬಕ್ಕಿನ ಚೆನ್ನಾಗಿ ವಾಶ್ ಮಾಡ್ಕೋಣ ಸ್ಟಾರ್ಚ್ ಹೋಗೋವರೆಗೂ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ನೋಡಿ ಇದು ವಾಶ್ ಮಾಡಿ ಆಗಿದೆ ಇದಕ್ಕೆ ನಾನು ಸಬ್ಬಕ್ಕಿ ಮುಳುಗುವಷ್ಟು ಮಾತ್ರ ನೀರು ಹಾಕ್ತಾ ಇದ್ದೀನಿ ನೀವು ಕೂಡ ಅಷ್ಟೇ ಸಬ್ಬಕ್ಕಿ ಮುಳುಗುವಷ್ಟು ಮಾತ್ರ ನೀರು ಹಾಕಿ ಜಾಸ್ತಿ ಹಾಕಬೇಡಿ ಈಗ ನೋಡಿ ಇದನ್ನು ಮುಚ್ಚಳ ಮುಚ್ಚಿ ಇಡ್ತಾ ಇದ್ದೀನಿ ಇದನ್ನು ರಾತ್ರಿ ಪೂರ್ತಿ ನೆನೆಯಕ್ಕೆ ಬಿಡೋಣ ಹಾಗೆ ಈಗ ಬೆಳಗ್ಗೆ ನಾನು ಒಂದು ಮಿಕ್ಸಿ ಜಾರ್ಗೆ ಒಂದು 4-5 ಮೆಣಸಿನಕಾಯಿನ ತೊಗೊಂಡಿದ್ದೀನಿ ಹಾಗೆ 1 ಟೀಸ್ಪೂನ್ ಆಗೋಷ್ಟು ಜೀರಿಗೆನ ಹಾಕ್ತಾ ಇದ್ದೀನಿ ನೀವು ಖಾರ ಕಡಿಮೆ ತಿನ್ನಂಗಿದ್ರೆ ಮೆಣಸಿನಕಾಯಿನ ಸ್ವಲ್ಪ ಕಡಿಮೆ ಮಾಡ್ಕೊಳ್ಬೋದು ಹಾಗೆ ನೋಡ್ಬೋದು ಸಬ್ಬಕ್ಕಿ ಕೂಡ ಚೆನ್ನಾಗಿ ನೆನೆದಿದೆ ಈ ರೀತಿಯಾಗಿ ಉದುರುದ್ರ ಆಗಿದ್ದರೆ ಸಾಕು ಇದು ಸಬ್ಬಕ್ಕಿ ಚೆನ್ನಾಗಿ ನೆನ್ಕೊಂಡಿದೆ ಅಂತ ಅರ್ಥ ನೋಡಿ ಇಷ್ಟ ಆದರೆ ಸಾಕು ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಇದು ದೊಡ್ಡ ಸೈಜ್ ಆಲೂಗಡ್ಡೆ ಇದೆ ಇದು ಬೇಯಿಸಿರೋದಲ್ಲ ಇದು ಕಚ್ಚಾ ಆಲೂಗಡ್ಡೆ ಇದೆ ನಿಮ್ಮ ಹತ್ರ ಈ ಸೈಜ್ ದೊಡ್ಡ ಆಲೂಗಡ್ಡೆ ಇಲ್ಲ ಅಂದರೆ ನೀವು ಮೀಡಿಯಂ ಸೈಜು 2 ಅಥವಾ 3 ಆಲೂಗಡ್ಡೆನ ತೊಗೊಳ್ಬೋದು ಇದನ್ನು ಈಗ ಒಂದು ಸಲ ವಾಶ್ ಮಾಡಿಬಿಟ್ಟು ತುರಿತಾ ಇದ್ದೀನಿ ಈಗ ಆಲೂಗಡ್ಡೆ ತುರಿದಾದಮೇಲೆ ಇದನ್ನು ಕೂಡ ಅಷ್ಟೇ ಸ್ಟಾರ್ಚ್ ಹೋಗೋವರೆಗೂ ಕ್ಲೀನಾಗಿ ವಾಶ್ ಮಾಡ್ಕೊಳ್ಳಿ ಇದನ್ನು ಜರಡಿಲಿ ಕೂಡ ಹಾಕಿಬಿಟ್ಟು ನೀವು ವಾಶ್ ಮಾಡ್ಕೊಳ್ಬೋದು ಅದು ತುಂಬ ಈಸಿಯಾಗಿರುತ್ತೆ ಇನ್ನು ಹಾಗೆ ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ 1-4 ಸಲ ಹಾಗೆ ಇದನ್ನು ನಾನು ತುರಿಯಬೇಕಾದ್ರೆ ಒಂದು ಪಾತ್ರೆಯಲ್ಲಿ 4-5 ಗ್ಲಾಸ್ ಆಗುವಷ್ಟು ನೀರನ್ನ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನೀವು ಅಷ್ಟೇ ಇದನ್ನು ತುರಿಬೇಕಾದ್ರೆ ಒಂದು ಸೈಡ್ ನೀರು ಕಾಯ್ಲಿಕ್ಕೆ ಇಟ್ಕೊಳ್ಳಿ ಹಾಗೆ ಈಗ ನೀರು ಸ್ವಲ್ಪ ಕುದಿ ಬರ್ತಾ ಇದೆ ಇದಕ್ಕೆ ಸ್ವಲ್ಪ ನಾನು ಉಪ್ಪನ್ನ ಹಾಕ್ತಾ ಇದ್ದೀನಿ ಹಾಗೆ ವಾಶ್ ಮಾಡಿರುವಂಥ ಆಲೂಗಡ್ಡೆನ ಹಾಕ್ತಾ ಇದ್ದೀನಿ ಈಗ ಇದನ್ನು ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ಹೈ ಫ್ಲೇಮ್ನಲ್ಲಿ ಇದನ್ನು ಒಂದು 4-5 ನಿಮಿಷ ಕುದಿಸ್ತಾ ಇದ್ದೀನಿ ಇದನ್ನು 4-5 ನಿಮಿಷ ಅಷ್ಟೇ ಕುದಿಸ್ಕೊಳ್ಳಿ ಜಾಸ್ತಿ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ಹಾಗೆ ಇದ್ದು ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದೆರಡು ಇಟ್ಕೊಂಡು ಬಸಿದ್ಕೊಳ್ತಾ ಇದ್ದೀನಿ ಇದು ತಣ್ಣಗಾಗೋಕೆ ಬಿಡೋಣ ಇದು ಬೇಗ ತಣ್ಣಗಾಗಲಿಲ್ಲ ಅಂದರೆ ಇದ್ರ ಮೇಲೆ ಸ್ವಲ್ಪ ತಣ್ಣೀರನ್ನ ಹಾಕ್ಕೊಂಡು ತಣ್ಣಗೆ ಮಾಡ್ಕೊಳ್ಳಿ ಹಾಗೆ ಈ ಕಡೆ ಒಂದು ದೊಡ್ಡ ಸೈಜ್ದು ಆಲೂಗಡ್ಡೆನ ಬೇಯಿಸಿ ತೊಗೊಂಡಿದ್ದೀನಿ ನಿಮ್ಮ ಹತ್ರ ದೊಡ್ಡ ಸೈಜ್ ಆಲೂಗಡ್ಡೆ ಇಲ್ಲ ಅಂದರೆ 2 ಅಥವಾ 3 ಮೀಡಿಯಂ ಸೈಜ್ ಆಲೂಗಡ್ಡೆನ ಬೇಯಿಸಿ ತೊಗೊಳ್ಳಿ ಹಾಗೆ ನಾನಿಲ್ಲಿ ಆಲೂಗಡ್ಡೆನ ಬೇಯಿಸಿರೋದನ್ನ ತುರಿತಾ ಇದ್ದೀನಿ ನೀವು ಕೈಯಿಂದ ಕೂಡ ಸ್ಮ್ಯಾಶ್ ಮಾಡಿ ಹಾಕ್ಕೊಳ್ಬೋದು ಈಗ ತುರಿದಿರೋಂಥ ಆಲೂಗಡ್ಡೆಗೆ ನಾನು ಸಬ್ಬಕ್ಕಿನ ಹಾಕ್ತಾ ಇದ್ದೀನಿ ಹಾಗೆ ಬೇಯಿಸಿರುವಂಥ ಆಲೂಗಡ್ಡೆ ಕೂಡ ಹಾಕ್ತಾ ಇದ್ದೀನಿ ಹಾಗೆ ರುಬ್ಬಿಟ್ಟಿರೋಂಥ ಪೇಸ್ಟ್ ಕೂಡ ಹಾಕ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ನೀವು ಉಪ್ಪನ್ನ ನೋಡಿಕೊಂಡು ಹಾಕ್ಕೊಳ್ಳಿ ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಮೊದಲಿಗೆ ಇದನ್ನೆಲ್ಲ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ನಾದ್ಕೊಳ್ಳಿ ಇದಕ್ಕೆ ನೀರಿಗಿರೋ ಎಕ್ಸ್ಟ್ರಾ ಏನೂ ಹಾಕ್ಲಿಕ್ಕೆ ಹೋಗಬೇಡಿ ಯಾಕೆಂದರೆ ಆಲ್ರೆಡಿ ಇದರಲ್ಲಿ ನೀರಿನಂಶ ಇರುತ್ತೆ ನೋಡಿ ಈ ರೀತಿ ನಾನು ಕಲಸಿ ಇಟ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಒಂದು ಸೈಡ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಪ್ಲೇಟಿಗೆ ನಾನು ಇದನ್ನು ಒಂದು ಚಿಕ್ಕದಾಗಿ ಸಂಡಿಗೆನ ಬಿಡ್ತಾ ಇದ್ದೀನಿ ನೀವು ಇದಕ್ಕಿಂತ ಚಿಕ್ಕದು ಕೂಡ ಬಿಟ್ಕೊಳ್ಬೋದು ನಾನು ಇಲ್ಲೇ ತಟ್ಟೆಗೆ ಎಣ್ಣೆದು ಏನೂ ಹಚ್ಚಿಲ್ಲ ನೀವು ಇಷ್ಟಪಡೋರು ಸ್ವಲ್ಪ ಎಣ್ಣೆನ ತಟ್ಟೆಗೆ ಸವರ್ಕೊಳ್ಬೋದು ಹಾಗೆ ಬಟರ್ ಪೇಪರ್ ಇದ್ದರೆ ಬಟರ್ ಪೇಪರ್ ಕೂಡ ಕೆಳಗಡೆ ಹಾಕ್ಬೋದು ಪ್ಲೀಸ್ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಹಾಗೆ ಇದನ್ನು ನಾನು 3-4 ದಿನ ಬಿಸಿಲಲ್ಲಿ ಚೆನ್ನಾಗಿ ಒಣಸಿದ್ದೀನಿ ಇದು ನೋಡಿ ಒಣಗಿದ ಮೇಲೆ ಈ ರೀತಿ ಕಾಣುತ್ತೆ ಇದನ್ನು ಎಣ್ಣೆಯಲ್ಲಿ ಕರಿದು ಕೂಡ ತೋರಿಸ್ತೀನಿ ಈಗ ಹೈ ಫ್ಲೇಮಲ್ಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೆ ಹೈ ಫ್ಲೇಮ್ನಲ್ಲಿ ಬಿಸಿ ಮಾಡಿಬಿಟ್ಟು ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಹಾಗೆ ಇದನ್ನು ಎಲ್ಲ ಕಡೆ ಚೆನ್ನಾಗಿ ಬೇಯಿಸ್ಕೊಳ್ಳಿ ಜಾಸ್ತಿ ಹೊತ್ತು ಬೇಯಿಸೋ ಅವಶ್ಯಕತೆ ಕೂಡ ಇಲ್ಲ ಇದು ಎಣ್ಣೆ ಬಿಸಿಯಾಗಿರಬೇಕಷ್ಟೇ ಚೆನ್ನಾಗಿ ಲೋ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ ಕರಿಬೇಕಾದರೆ ಹಾಗೆ ಇದಕ್ಕೆ ಸ್ವಲ್ಪ ಶೇಂಗಾನ ಫ್ರೈ ಮಾಡಿಬಿಟ್ಟು ಹಾಕ್ಕೊಂಡು ತಿಂದರೆ ಇನ್ನೂ ಚೆನ್ನಾಗಿರುತ್ತೆ ಇದು ರೊಟ್ಟಿ ಚಪಾತಿ ಜೊತೆ ಅನ್ನದ ಜೊತೆ ಹಾಗೆ ಉಪವಾಸ ಇದ್ದಾಗ ಕೂಡ ಈ ಸಂಡಿಗೆನ ತಿಂತಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಈಗ ನೋಡಿ ನಾನು ಕರ್ದಿದ್ದು ಶೇಂಗಾ ಇತ್ತು ಅದನ್ನು ಕೂಡ ಹಾಕ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್